ಈಗ ನೀವು ಅವ್ರು ಇರ್ತಕ್ಕಂಥ ಪರಿಸ್ಥಿತಿ ನೀವು ಹೇಳಿದ್ರಿ, ಕೆಲವರೆಲ್ಲ ಶಿಕ್ಷೆ ಆಗಬೇಕು ಅಂತ, ಈಗ ಕೊಡ್ತಾ ಇರ್ತಕ್ಕಂಥದ್ದೇ ಆಲ್ಮೋಸ್ಟ್ ಅವ್ರಿಗೆ ಶಿಕ್ಷೆ ಅಂತ ಹೇಳಿದ್ರಿ, ಯಾಕೆ ಅವ್ರ ಮೇಲೆ ಅಷ್ಟೊಂದು ಆಕ್ರೋಶ ಪಡ್ತಾರೆ ಜನ? ಅಥವಾ ಏನು ಈಗ ಓಕೆ, ಅವ್ರ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ನೀವು ಬಯಸ್ತೀರಿ, ಅವ್ರು ಅವರ ಆಪ್ತರಾಗಿ ನೀವು ಸಹ ಬಯಸ್ತೀರಿ, ಓಕೆ ಒಂದ್ ವೇಳೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಕಾನೂನು ರೀತಿ ಶಿಕ್ಷೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ. ಬಟ್ ಆದ್ರೆ ಕೆಲವರು ಏನೋ ಹೆಂಗಿದೆ ಅಂದ್ರೆ, ಅವ್ರು ಕೆಲವರು ಅವ್ರ ಆಕ್ರೋಶ ಹೆಂಗಿದೆ ಅಂದ್ರೆ, ಸೀದಾ ಗಲಿಗೆ ಹಾಕ್ಬಿಡ್ಬೇಕು ಅಥವಾ ಸೀದಾ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ಬೇಕು, ಅದು ತನಿಖೆನೆ ಬೇಡ, ಫೈನಲ್ ಜಡ್ಜ್ಮೆಂಟೇ ಕೊಟ್ಬಿಡ್ಬೇಕು. ಯಾಕೆ ಅಷ್ಟೊಂದು ಆಕ್ರೋಶ ಇದೆ? ಅಷ್ಟು ಅಭಿಮಾನಿ ಬಳಗ ಇದ್ರು ಸಹ ಅಷ್ಟು ವಿರೋಧಿಗಳು ಯಾಕೆ ಅವ್ರ ಮೇಲೆ? ಸರ್, ಈಗ ಒಬ್ಬ ನಿಮಗೆ ಲೋಕಾರೂಢ ಏನಿದೆ ಅಂದರೆ, ಯಾವುದೊಂದು ಮರ ಸ್ಟ್ರೈಟಾಗಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಬೆಳೆಯುತ್ತಲ್ಲ, ಉದ್ದ ಸ್ಟ್ರೈಟ್ ಬೆಳ್ಕೊಂಡು ಹೋಗುತ್ತಲ್ಲ, ಅದನ್ನೇ ಮೇಲೆ ಕಟ್ ಮಾಡ್ತಾ ಇರ್ತಾರೆ. ಅಡ್ಡದಿಡ್ಡಿ ಬೆಳೆಯುವ ಯಾರು ಕಟ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಅದೇ ಥರ ದರ್ಶನ್ ಅವರು ಆ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಅವ್ರನ್ನ ಏನಾದ್ರು ಮಾಡಿ ಸ್ಕ್ರಬ್ ಮಾಡ್ಬೇಕನ್ನೋ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇದ್ರು. ಅಷ್ಟು ಅವರವರೇ ಸ್ವಯಂ ಘೋಷಿತ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗ್ಬಿಟ್ಟಿದ್ದಾರಲ್ಲ, ಸ್ವಯಂ ಘೋಷಿತ ಮಾನವ ದೇವ ಮಾನವ ಆದಂಗೆ ಅವರೇ ತೀರ್ಪು ಕೊಡೋದು, ಅವರೇ ಮಾಡಿದ್ದಾರೆ, ಇವರೇ ಹೋಗಲ್ಲಿ ಏನೋ ಅವ್ರು ಮಾಡಿದ ಕೆಲಸ ಇವರೇ ನೋಡ್ಕೊಂಡು ಬಂದಿದ್ದಾರೆ. ಅವ್ರು ಎಡಗಾಲಲ್ಲಿ ಒದ್ದ, ಬಲಗಾಲಲ್ಲಿ ಒದ್ದ, ಕಪಾಳಕ್ಕೆ ಹೊಡೆದ, ಚಪ್ಪಲಿಲ್ಲಿ ಹೊಡೆದ, ಇದು ಇವರು ನೋಡಿದ್ರು ಅವೆಲ್ಲ. ಮತ್ತೆ ಯಾಕೆ ಸುಮ್ಮನೆ ಒಬ್ರು ಒತ್ತು ತೇಜವಾದ ಮಾಡಿ ಈ ಮಟ್ಟಕ್ಕೆ ತೇಜ ಮಾಡಕ್ಕೆ ಹೋಗ್ಬಾರ್ದು? ಈಗ ಶಿಕ್ಷೆ ನೋಡಿ ಪಾಪ, ನಾವು ಅನ್ಕೋತೀವಿ ಕಾನೂನು ಶಿಕ್ಷೆ ಕೊಡಲಿ, ಬಟ್ ಅದಕ್ಕಿಂತ ಜಾಸ್ತಿ ಶಿಕ್ಷೆಗೆ ಅನುಭವಿಸ್ತಾ ಇದ್ದಾರೆ ಅವರು. ನಾವು ವ್ಯಕ್ತಿ ಪ್ರತಿಯೊಂದಕ್ಕೂ ಅದು ಅರಮನೆಯಲ್ಲಿದ್ದ ವ್ಯಕ್ತಿ, ಪ್ರತಿದಿನ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಅಭಿಮಾನಿಗಳು ಬಂದು ಮೀಟ್ ಮಾಡೋ ನೋಡೋದಕ್ಕೆ ಕಾತರ ಪಡೋ ವ್ಯಕ್ತಿ ಇವತ್ತು ತನ್ನ ಕೆಲಸ ತಾನೇ ಮಾಡಿಕೊಂಡು ತಾನೊಂದು ಮೊಬೈಲು ಹಿಡ್ಕೊಳಕ್ಕಾಗದೆ ಇರೋ ಪರಿಸ್ಥಿತಿಯಲ್ಲಿ ಎರಡೆರಡು ಬ್ಯಾಗ್ ಹಿಡ್ಕೊಂಡು ಅಲ್ಲಿಂದ ನಡ್ಕೊಂಬಂದು ಯಾವುದೋ ವಿಸಿಟಿಂಗ್ ರೂಮ್ ಅಲ್ಲಿ ತನ್ನ ಸ್ವಂತ ಹೆಂಡತಿ ನೋಡ್ಬೇಕಂದ್ರೆ ವಿಸಿಟಿಂಗ್ ರೂಮ್ ನೋಡುವಂಥ ಪರಿಸ್ಥಿತಿ ಬಂದಿರುವಾಗ ಯಾವ ರೀತಿ ಮಾನಸಿಕ ವೇದನೆ ಅನುಭವಿಸಿರ್ಬೋದು. ಸಪೋಸ್ ಯಾವುದೋ ಟೈಮಲ್ಲಿ ಏನೋ ಅವ್ರ ಗ್ರಹಚಾರ ಕೆಟ್ಟಾಗ ಏನೋ ಚಿಕ್ಕ ತಪ್ಪು ಮಾಡಿರ್ಬೋದಿಲ್ಲ ಅಂತಲ್ಲ, ಬಟ್ ಅದನ್ನ ಈ ರೀತಿ ಅನುಭವಿಸೋ ಶಿಕ್ಷೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಸರ್. ಇದು ಏನಿವಾಗ ಏನು ನಾವು ನ್ಯಾಯಾಲಯ ಅಥವಾ ಏನು ಶಿಕ್ಷೆ ಕೊಡ್ತಾ ಅದಕ್ಕಿಂತ ದೊಡ್ಡ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆ ಒಂದು ಶಿಕ್ಷೆಗೆ ನ್ಯಾಯಾಲಯದ ಕಾನೂನು ಪ್ರಕಾರ ಏನಿದೆ ಅದು ಕ್ರಮ ತಗೊಳ್ತದೆ. ಸರ್, ಈಗ ನೀವು ತುಂಬ ಆಪ್ತರಾಗಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ, ಅವ್ರು ಹೊರಗಡೆ ಬಂದ್ಮೇಲೆ ಮೊದಲನೇದಾಗಿ ಏನೆಲ್ಲ ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ ಅಂದ್ರೆ, ಅವ್ರ ಜೊತೆ ಇದ್ದಂತ ಜಾಸ್ತಿ ಅವರು ಕೊಡ್ತಾ ಇದ್ದದ್ದು ತನ್ನ ಫ್ಯಾಮಿಲಿಗಿಂತ ಹೆಚ್ಚಾಗಿ ಸ್ನೇಹಿತರಿಗೆ ಆಗ್ಬೋದು, ಅಥವಾ ಜೊತೆಗೆ ಇದ್ದಂಥವ್ರಿಗೆ, ಅಥವಾ ಇನ್ಯಾರು ಹೊಸ ನಟನಿಗೆ. ಈಗ ಮೊನ್ನೆ ನೋಡಿದ್ವಿ ಯಾವುದೋ ಒಂದು ಹೊಸ ನಟನಿಗೆ ಧ್ರುವನ್ ಅನ್ನೋರಿಗೆ ಸಪೋರ್ಟ್ ಮಾಡಿದ್ದು, ಆಕ್ಚುಲಿ ಆ ವ್ಯಕ್ತಿಗಾಗಿ ಏನೂ ಸಮಸ್ಯೆ ಮಾಡ್ಕೊಂಡಿಲ್ಲ. ನನಗನ್ಸಿದ ಮಟ್ಟಿಗೆ ದರ್ಶನ್ ಅವ್ರಿಗೋಸ್ಕರ ಅಥವಾ ಅಲ್ಲ ಅವ್ರ ಹೆಂಡತಿಗೋಸ್ಕರ ಅವ್ರ ಮಗುಗೋಸ್ಕರ ಏನೂ ಸಮಸ್ಯೆನ ಮೈ ಮೇಲೆ ಹೇಳ್ಕೊಂಡಿಲ್ಲ. ಯಾವುದೋ ಒಬ್ಬ ನಟನಿಗೆ ಏನೋ ಒಂದು ಸಿನಿಮಾ ಮಾಡಬೇಕಾಗಿತ್ತು ಅಂತೆ, ಆ ಸಿನಿಮಾ ಮಾಡೋಕ್ಕಾಗಿ ಅವ್ರದ್ದೇನೋ ವ್ಯವಹಾರಕ್ಕೋಸ್ಕರ ಯಾರಿಗೋ ಒಂದು ಫೋನ್ ಮಾಡಿ ಬೈದ್ರಂತೆ, ಅದು ಒಂದು ದೊಡ್ಡ ಸುದ್ದಿ ಆಯಿತು. ಎಲ್ಲ ಸಮಸ್ಯೆಗಳು ಬೇರೆಯವ್ರಿಗೆ ಸಹಾಯ ಮಾಡೋಕೆ ಹೋಗಿನೇ ತನ್ನ ಮೇಲೆ ಸಮಸ್ಯೆನ ಹಾಕ್ಕೊಂಡಿದ್ದಾರೆ. ಸೊ ಅಂಥವ್ರಿಗೆ ನೀವೇನು ಹೇಳಕ್ ಬಯಸ್ತೀರಿ? ಕಡಿಮೆದು ನಿಮಗೆ ಗೊತ್ತಿರೋ ಹಾಗೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಸೊ ಹಾಗಾಗಿ ಇವರು ಹುಂಬತನದಿಂದ ಯಾರಿಗೋ ಹೆಲ್ಪ್ ಮಾಡೋಕ್ಕೋಗಿ ಆ ಪ್ರಾಬ್ಲಮ್ ತಮ್ಮ ತಲೆ ಮೇಲೆ ಹಾಕ್ಕೊಡೋದು ಈ ಒಂದು ಪರಿಸ್ಥಿತಿ ಗೊತ್ತಾಗ್ತಾ ಇದೆ ನಿಮಗೆ. ಇದು ಕೂಡ ಅವ್ರಿಗೆ ಅವ್ರಿಗೋಸ್ಕರ ಮಾಡ್ಕೊಂಡಿದ್ದಲ್ಲ, ಯಾರಿಗೋಸ್ಕರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಸ್ವಲ್ಪ ತಿದ್ಕೋಬೇಕು. ಅವರು ಹೊರಗಡೆ ಬಂದ ಮೇಲೆ ಇದೇನು ಅವ್ರದ್ದು ಅವ್ರನ್ನ ತಪ್ಪುದಾರಿ ಹಿಡಿಯೋ ಪಟಾಲಂ ಇತ್ತಲ್ಲ, ಅದನ್ನು ಸ್ವಲ್ಪ ದೂರ ಇಡಬೇಕು. ಅವ್ರಿಗೆ ಒಬ್ಬರು ಮಾರ್ಗದರ್ಶಕರಾಗಿ ಯಾರು ಅವ್ರನ್ನ ಅವ್ರ ಶ್ರೇಯಸ್ಸನ್ನು ಬಯಸ್ತಾರೋ ಅವ್ರನ್ನ ಹತ್ತಿರ ಇಟ್ಕೊಂಡ್ರೆ ಅವರು ಇನ್ನೂ ಎತ್ತರಕ್ಕೆ ಬೆಳೀತಾರೆ, ಇನ್ನೂ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಜೊತೆಗೆ ಯಾರು ಅವರನ್ನ ಹೊಗಳಿ ಹೊನ್ನ ಶೂಲಕ್ಕೇರಿಸಿದಿರಯ್ಯ ಅಂತಾರೆ. ನೀನೇ ತಪ್ಪು ಮಾಡಿದ್ರು ಜಿಂಚಾಕ್ ಅನ್ಕೊಂಡು ಹೇಳಿದ್ ಮಾಡಿದ್ದೆ ಕರೆಕ್ಟು, ನೀವು ಮಾಡ್ತಾ ಇರೋದು ಕರೆಕ್ಟು, ಯಾರಿಗೆ ಹೊಡೆದ್ರು ಕರೆಕ್ಟು, ಯಾರಿಗೆ ಬೈದ್ರು ಕರೆಕ್ಟು, ನೀನೇನೇ ತಪ್ಪು ಮಾಡಿದ್ರು ಕರೆಕ್ಟು ಅಂದರೆ ಆ ಮನುಷ್ಯ ತಿದ್ಕೊಳ್ಳೋಕ್ಕೆ ಆಗಲ್ಲ. ಏನಾದರೂ ಒಬ್ಬ ನಿಜವಾಗ್ಲೂ ನಮ್ಮ ಶ್ರೇಯಸ್ ಬಯಸೋರಾದರೆ ನಾವೇನಾದ್ರು ತಪ್ಪು ಮಾಡಿದಾಗ ನೀವು ಈ ಥರ ತಪ್ಪು ಮಾಡ್ತಾ ಇದ್ದೀರಾ, ಯಾಕೋ ನನ್ನ ತಪ್ಪು ಅನ್ನಿಸ್ತಾ ಇದೆ ಅಂತ ಸ್ವಲ್ಪ ಎಚ್ಚರಿಕೆ ಕೊಟ್ಟರೆ ಆ ವ್ಯಕ್ತಿ ತಿದ್ಕೊಳ್ಳೋದಕ್ಕೆ ಇದಾಗುತ್ತೆ. ಸುಮ್ಮನೆ ತಮ್ಮ ಜೊತೆಲಿದ್ದವರು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಬಲಿಪಶು ಮಾಡೋದು ಈ ಕೇಸಲ್ಲಿ ಆಗಿದೆ. ಅದನ್ನು ಅವರು ಸ್ವಲ್ಪ ಮನಗಂಡು ಇನ್ಮೇಲೆ ಅದು ಸ್ವಲ್ಪ ಅವ್ರಿಗೆ ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ನಾವು. ಆದರೂ ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಹೇಳೋದು, ಅವ್ರ ಅಭಿಮಾನಿಯಾಗಿ ಹೇಳೋದು, ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ.
ಈಗ ನೀವು ನೋಡಿದಿರಿ, ನೀವಲ್ಲ ಇಡೀ ಕರ್ನಾಟಕನೇ ನೋಡಿದೆ, ಅವ್ರ ಸಮಸ್ಯೆಗೆ ಬಂದಾಗ ಅಂದ್ರೆ ಈ ಈ ಸಮ ಈ ಟೈಮಲ್ಲಿ ಅವ್ರ ಮನೆಗೆ ಅವ್ರ ಜೊತೆ ನಿಂತಿದ್ದು ಅವರ ಧರ್ಮಪತ್ನಿ ಮತ್ತೆ ಅವ್ರ ಅಮ್ಮ ಅವ್ರ ತಮ್ಮ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ಸಮಾಜಕ್ಕೆ ಒಂದು ಸಂದೇಶನೂ ಹೋಗಿದೆ ಅನ್ಸುತ್ತೆ. ಎಂಥದ್ದೇ ಕಷ್ಟ ಬರಲಿ, ಕೊನೆಗೆ ಕೈ ಹಿಡಿಯುವಂಥದ್ದು ರಕ್ತ ಸಂಬಂಧ, ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ತಮ್ಮ ಆಗ್ಬೋದು. ನಾವು ಚೆನ್ನಾಗಿದ್ದಾಗ ನೂರಾರು ಜನ ಇರ್ತಾರೆ ನಮ್ಮಿಂದೆ, ಜೈಕಾರ ಹಾಕ್ತಾರೆ, ಶಾಲು ಓದಿಸ್ತಾರೆ, ಏನ್ ಬೇಕಾದ್ರು ಮಾಡ್ತಾರೆ. ಆದ್ರೆ ಕಷ್ಟ ಬಂದಾಗ ಎಲ್ಲ ದೂರ ಆಗ್ತಾರೆ. ಇದೊಂದು ಸಂದೇಶ ಅಂತ ಅನ್ಸುತ್ತೆ ಸರ್, ಈಗೇನು ನಡೀತು ಸಿಚುಯೇಷನ್ ಅದು? ಖಂಡಿತ, ಒಂದು ಸೊಸೈಟಿಗೆ ಒಂದು ಒಳ್ಳೆ ಸಂದೇಶನೇ ಇದು. ಕಷ್ಟ ಕಾಲದಲ್ಲಿ ಯಾರು ನಮ್ಮ ಜೊತೆ ಇರ್ತಾರೆ, ಸುಖ ಇದ್ದಾಗ ಯಾರಿರ್ತಾರೆ ಅನ್ನೋದು ಇದರಲ್ಲಿ ಒಂದು ನಿದರ್ಶನ, ಒಂದು ಪಾಠ ಇರ್ಬೋದು. ಸೊ ಅವ್ರಿಗೆ ಎಷ್ಟೇ ನೂರಾರು ಕೋಟಿ ಒಡೆ ಆಗಿದ್ರು ಕೂಡ, ನೂರಾರು ಕೋಟಿ ಅವರಿಂದ ಸಹಾಯ ಪಡೆದಿದ್ರು ಕೂಡ, ಅವ್ರು ಹೋರಾಡ್ತಾ ಇರೋದು, ಅವ್ರ ಕಾನೂನಿನ ಈ ಸಂಕಷ್ಟದಿಂದ ಪಾರ್ ಮಾಡಕ್ಕೆ ಹೋರಾಡ್ತಾರೆ ಧರ್ಮಪತ್ನಿಯವರು. ಆ ಮದುವೆ ಟೈಮಲ್ಲಿ ಇದು ಸಪ್ತಪದಿ ತುಳಿದು ಅದೆಲ್ಲವೂ ಇದರಲ್ಲಿ ಪ್ರತಿಧ್ವನಿಸ್ತಾ ಇದೆ. ಸೊ ಆ ಒಂದು ಸೂಕ್ತವಾದ ಒಂದು ನಿದರ್ಶನ ಅಂದರೆ, ಯಾರು ನಮ್ಮನ್ನ ನಾವು ಯಾರೇ ಇರ್ಬೋದು, ನಮ್ಮ ರಕ್ತ ಸಂಬಂಧಿಕ ಧರ್ಮಪತ್ನಿ, ನಮ್ಮ ಕುಟುಂಬ, ಮಗ ಮಗಳು, ಅವ್ರು ಮಾತ್ರ ನಮ್ಮ ಕಷ್ಟ ನಿಲ್ತಾರೆ ಹೊರತು ಬೇರೆ ಯಾರು ಬರೀ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಸರ್. ಸುಮ್ಮನೆ ಅವರ ಒಂದು ಆ ಕಾಲಕ್ಕೆ ತಕ್ಕ ಹಾಗೆ ಚೇಂಜ್ ಆಗ್ತಾ ಹೋಗ್ತದೆ ಸರ್. ಈಗ ಸಿಚುವೇಶನ್ ನಡೆದ್ಮೇಲೆ ಕೆಲವರೆಲ್ಲ ಎಲ್ಲ ನಮ್ಮ ಯೂಟ್ಯೂಬ್ ಆಗ್ಬೋದು, ಮಾಧ್ಯಮಗಳಾಗ್ಬೋದು, ಒಂದು ಬೇರೆ ರೀತಿನೇ ತೋರಿಸಿದ್ರು. ಬಟ್ ನನಗೆ ಒಬ್ಬ ಫ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ನಾರ್ಮಲಾಗೆ ತೋರಿಸ್ಕೊಂಬಂದೆ ನನ್ನ ಯೂಟ್ಯೂಬಲ್ಲಿ. ಬಟ್ ಕೆಲವ್ರು ಹೇಳಿದ್ರು, ಕೆಲವ್ರು ಕಮೆಂಟ್ಸ್ ಮಾಡ್ತಿದ್ರು, ಓ ಇವನು ದರ್ಶನ್ ಫ್ಯಾನ್ ಅಥವಾ ಇವನು ಬಕೆಟ್ ಈ ಥರ ಹೇಳಿದ್ರು. ಬಟ್ ಅಂಥವ್ರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೇಣುಕ ಸ್ವಾಮಿಯ ಕುಟುಂಬ ಇದೆ ಓಕೆ, ದರ್ಶನ್ ಅವ್ರಿಗೂ ಕುಟುಂಬ ಇದೆಯಲ್ವಾ, ಅವ್ರಿಗೂ ಮಗ ಇದನ್ನಲ್ವಾ, ಅವ್ರಿಗೂ ಹೆಂಡತಿ ಇದಾರಲ್ವಾ, ಅವ್ರನ್ನೂ ನೋಡ್ಬೇಕಲ್ವಾ. ಅಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದನ್ನ ಹೇಳಿ, ತಪ್ಪನ್ನ ನೀವು ಸಮರ್ಥನೆ ಮಾಡ್ಕೊಳ್ಳಿಲ್ಲ, ನಾವು ಸಮರ್ಥನೆ ಮಾಡ್ಕೊಳ್ಳಿಲ್ಲ, ತಪ್ಪು ಮಾಡಿದ್ದನ್ನ ಹೇಳಿ, ಆದ್ರೆ ಆ ವ್ಯಕ್ತಿನೇ ಸರಿ ಇಲ್ಲ. ಈಗ ಯಾವುದೋ ಒಂದು ವಸ್ತುನಲ್ಲಿ ಈ ತರ ಡ್ಯಾಮೇಜ್ ಇದೆ ಅಂದ್ರೆ ಆ ಡ್ಯಾಮೇಜ್ ನ ಸರಿಪಡಿಸಕ್ ಪ್ರಯತ್ನ ಮಾಡಬೇಕು, ವಸ್ತು ಎಸೆಯಕಾಗುತ್ತಾ? ಏನಾಗಿದೆ ಈಗ ಈ ವಾಕ್ ಸ್ವಾತಂತ್ರ್ಯ ಬಂದ್ಬಿಟ್ಟು, ಈ ಸೋಷಿಯಲ್ ಮೀಡಿಯಾಗಳು ಬಂದ್ಬಿಟ್ಟು, ಅವ್ರಿಗವ್ರವರೇ ನ್ಯಾಯಾಧೀಶರು, ಅವ್ರವ್ರವರೇ ದೇವಮಾನವರಾಗ್ಬಿಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫಸ್ಟು ಮೀಡಿಯಾದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿದಾಗ ನನ್ನ ಬಗ್ಗೆನೂ ಹಲವಾರು ಟೀಕೆ ಟಿಪ್ಪಣಿಗಳು ಬಂತು. ಬಟ್ ಅದಕ್ಕೆ ನಾನು ಇದು ಮಾಡೋಕ್ಕೆ ಹೋಗಿಲ್ಲ. ನನಗೂ ಬಕೆಟು ಅಂದರು, ಟ್ಯಾಂಕು ಅಂದರು, ನೀನು ಏನೋ ಸ್ವಾರ್ಥಕ್ಕೆ ಮಾಡ್ತಾ ಇದೀಯಾ ಅಂದರು, ಒಬ್ಬ ಕೊಲೆಗಡಕನಿಗೆ ಸಪೋರ್ಟ್ ಮಾಡ್ತಾ ಇದೀಯಾ, ಎಲ್ಲ ಪದಗಳು ಬಳಸ್ತಾರೆ. ನೋಡಿ ಸರ್, ನಾವು ಏನೋ ಒಂದು ಅವ್ರ ಕೃತ್ಯವನ್ನು ಖಂಡಿಸೋಣ, ವ್ಯಕ್ತಿನ ಖಂಡಿಸಬಹುದು, ಅವ್ರು ಮಾಡಿರೋ ಕೃತ್ಯನ ಖಂಡಿಸೋಣ ಮಾಡಿದ್ರೆ. ಸೊ ನೀವು ಹೇಳಿದಾಗೆ ನಾನು ಅದನ್ನೇ ಪ್ರತಿಪಾದನೆ ಮಾಡಿದೆ. ಈಗ ರೇಣುಕಾಸ್ವಾಮಿ ಏನು ಮಾಡ್ದ ಅಥವಾ ಏನೆಲ್ಲ ತಪ್ಪು ಸಂದೇಶವನ್ನು ಕಳಿಸಿದ್ದ ಅಂತ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಸೊ ದರ್ಶನ್ ಅವ್ರು ಏನು ಮಾಡಿದ್ರು, ದರ್ಶನ್ ಅವ್ರು ಯಾವ ರೀತಿ ನಡ್ಕೋತಾ ಇದ್ರು ಬಹುತೇಕ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ. ಹೀಗಿರುವಾಗ ನೀವು ಅವರಿಬ್ಬರು ವ್ಯಕ್ತಿಗಳ ಬಗ್ಗೆ ಮಾತಾಡಿ, ಅವ್ರು ಮಾಡಿರೋ ಕೃತ್ಯದ ಬಗ್ಗೆ ಮಾತಾಡಿ, ಸುಮ್ಮನೆ ಯಾಕೆ ಅವ್ರ ಫ್ಯಾಮಿಲಿ ಹೇಳಿರ್ತೀರಾ, ಇವ್ರ ಫ್ಯಾಮಿಲಿ? ಅವ್ರಿಗೊಬ್ಬ ಈಗ ದರ್ಶನ ಮಗನು, ನಾನು ಬಾಸ್ ಟೈಮಲ್ಲಿ ಹುಡುಗ ಚಿಕ್ಕ ಹುಡುಗ, ಏನು ಒಂದನೇ ಕ್ಲಾಸಿನ ಸೇರಿದ್ದ, ಅವ್ನು ತೊಡೆ ಮೇಲೆ ಬಂದು ಕೂತ್ಕೊಳ್ದು ಆಟ ಆಡ್ತಾ ಇದ್ದ. ಇವತ್ತು ಅವ್ನ ಮಗನ ಮೇಲೆ ಏನು ಪರಿಣಾಮ? ಪಾಪ ಮೊನ್ನೆ ಅದು ಟಿವಿ ಹತ್ಕೊಂಡು ಕೂತಿದ್ದ, ಹಾಗಂತ ಅವರು ಮತ್ತೆ ತಂದೆ ಸಮರ್ಥಿಸ್ಕೊತಾ ಇದಾರೆ? ಇಲ್ಲ, ಅವ್ರ ದುಃಖ ಅದು. ಆ ಹುಡುಗನ ಭವಿಷ್ಯ ಏನು ಅದನ್ನ ಯೋಚನೆ ಮಾಡ್ಬೇಕಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಏನೋ ಮಾತಾಡ್ಬೇಕಾದ್ರೆ ನಾವು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು. ಅವರು ನಂಬ್ಕೊಂಡಿರ್ತಾರೆ, ವಿಜಯಲಕ್ಷ್ಮಿ ಇದ್ದಾರೆ, ಅವ್ರ ಮಗ ಇದ್ದಾನೆ, ಅವ್ರ ತಾಯಿ ಇದ್ದಾರೆ, ತಮ್ಮ ಇದೆ, ಅದನ್ನು ಯೋಚನೆ ಮಾಡ್ಬೇಕಲ್ವ? ಇವಾಗ ನಾವೇನೋ ಒಂದು ಸಮಾಜಕ್ಕೆ ಸಂದೇಶ ಕೊಡೋಕೆ ಹೋದಾಗ ಅದು ಸಾಮಾಜಿಕವಾಗಿ ಯಾವ ರೀತಿ ಪರಿವರ್ತನೆ ಆಗುತ್ತೆ, ಸಮಾಜ ಅದ್ರ ಮೇಲೆ ಏನು ಪ್ರಭಾವ ಬೀರುತ್ತೆ, ಅದನ್ನು ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಏನು ಅವತ್ತಿಂದು ನನಗೆ ವ್ಯೂಸ್ ಬರಬೇಕು, ಅವತ್ತಿನ ಟಿ ಆರ್ ಪಿ ಬರಬೇಕು, ಅವತ್ತಿಂದು ಕೆಲಸ ಮುಗೀತು ಅಂದರೆ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೋ ಒಂದು ಚಾನಲ್ಲು ಟಿ ವಿ ಅಥವಾ ಏನೋ ನಡೆಸೋವಾಗ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಬೇಕು. ಸುಮ್ಮನೆ ಏನೋ ಅವತ್ತಿಂದ ಆಯಿತು, ಅವತ್ತಿಂದ ನಂದು ಮುಗೀತು ಅನ್ನೋ ಥರ ಮಾಡೋಕ್ಕೆ ಹೋದರೆ ಅದು ಸ್ವಾರ್ಥ ಆಗುತ್ತೆ. ಅದು ನೀವೇ ಹೇಳಿದಾಗೆ ದರ್ಶನ ಪಾಪ ಮಗನಿಗೆ ಏನು ಗೊತ್ತು? ಖಂಡಿತ ಈ ಪರಿಸ್ಥಿತಿನ ಪ್ರತಿದಿನ ಅವರು ಮಾಡಿದಾರ ಬಿಟ್ಟ ಸೆಕೆಂಡ್ರಿ ಸರ್, ಆಯಿತು, ಒಂದು ಕೊಲೆ ಆಯಿತು, ಮುಗೀತದು. ಅದಕ್ಕೇನು ಕಾನೂನು ಬಗ್ಗೆ ಏನು ಶಿಕ್ಷೆ ಕೊಡೋ ಕೊಡಲಿ, ನಾವು ಬೇಡ, ಯಾರೂ ಬೇಡ ಅನ್ನೋಕ್ಕಾಗಲ್ಲ. ದಿನ ದಿನ ದರ್ಶನ್ ಹಿಂಗಿದ್ದಾಗ ಅಲ್ಲಿದ್ದರು, ದರ್ಶನ್ ಅಲ್ಲಿದ್ದಾಗ ಅಲ್ಲಿದ್ದರು, ಇವತ್ತು ಬೆನ್ನೋವು ಬಂದಿದೆ ಅಂತೆ, L4 L5 ಬಂದಿದೆ ಅಂತೆ, ಕೂತ್ಕೊಳಕ್ಕಾಗ್ತಾ ಇಲ್ವಂತೆ, ನಿಂತ್ಕೊಳಕ್ಕಾಗ್ತಾ, ಅದು ಗೊತ್ತಿರೋ ವಿಷಯನೇ.
ಹಳೆಯದೆಲ್ಲ ಕೆದಕೊಂಡು ಅದು ಸಮಾಜ ತೋರಿಸಿ 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 ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತದೆ? ಪಾಪ ಮಗು ಅವ್ರ ಮಗನಿಗೆ ತನ್ನ ತಂದೆ ಮೇಲೆ ಏನು ಇದು ಬರುತ್ತೆ? ಹಾಗೆ ತಪ್ಪಾಗಿರ್ಬೋದು, ಅದು ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಪಟ್ಟಿರ್ತಾರೆ. ಬಿಡಿ, ಅದು ಕಾನೂನು ಬಿಟ್ಬಿಡಿ, ನ್ಯಾಯದೇವತೆ ಬಿಟ್ಬಿಡಿ, ಏನು ತೀರ್ಮಾನಗಳು ಮಾಡಲಿ. ನೀವೇ ಯಾಕೆ ಬೆಳಗ್ಗೆ ಆದರೆ ಬೆಳಗ್ಗೆ ಸಾಯಂಕಾಲ ಅದನ್ನೇ ತೋರಿಸಿ 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 ಇಲ್ಲದದ್ದು ಸಮಾಜಕ್ಕೆ ಭಾಳ ಒಂದು ಕೆಟ್ಟ ಸಂದೇಶ ಕೊಡ್ತಾ ಇದ್ದಾರೆ. ಈಗ ನೀವು ಗಮನಿಸಿರ್ಬೋದು, ಬಹುಶಃ ನಿಮಗೆ ಗೊತ್ತಿರೋ ಹಾಗೆ ನೀವು ಮೀಡಿಯಾದವರಾಗಿ ಇಡೀ ಮೀಡಿಯಾ 99% ಅವ್ರ ವಿರೋಧ ಇತ್ತು ಅಲ್ವಾ? ಅವರ ವಿರುದ್ಧನೇ ಎಲ್ಲವೂ ಪ್ರಚಾರ ಆಗ್ತಾ ಇತ್ತು. ಮಾಡಿರೋ ಕುತ್ತೆ ಬಿಡಿ, ಅದು ಸೆಕೆಂಡ್, ನಾವು ಯಾರು ಗೊತ್ತೆ ತೀರ್ಮಾನ ಮಾಡೋಕ್ಕಾಗಲ್ಲ. ಆದರೆ ಅವ್ರ ಫ್ಯಾನ್ ಫಾಲೋವರ್ಸ್, ನಿಜವಾದ ಫ್ಯಾನ್ ಫಾಲೋವರ್ಸ್ ಯಾರು, ಅವ್ರು ಒಂದೊಬ್ಬನೂ ನನಗೆ ಗೊತ್ತಿದ್ದಾಗೆ ಅನ್ಫಾಲೋ ಆಗಿಲ್ಲ, ಮಾಡಿಲ್ಲ, ಖಂಡಿತ ಮಾಡಿಲ್ಲ. ಇನ್ನು ಫ್ಯಾನ್ ಫಾಲೋ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು. ಯಾಕೆ? ಈಗ ನಮ್ಮದು ಪ್ರಜಾಪ್ರಭುತ್ವ ದೇಶ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂದಮೇಲೆ ಪ್ರಜೆಗಳ ಒಂದು ಭಾವನೆಗಳಿಗೆ ಬೆಲೆ ಕೊಡ್ಬೇಕು ತಾನೆ? ಒಬ್ಬ ಯಾರೋ ಒಬ್ಬ ಕೊಲೆಗಡಕನ್ನ, ಯಾರೋ ಒಬ್ಬ ಇವನನ್ನ ಪ್ರಜಾಪ್ರಭುತ್ವದಲ್ಲಿ ಜನಗಳು ಎಲೆಕ್ಷನ್ ಆರಿಸಿದಾಗ ಅವ್ನು ಮಿನಿಸ್ಟರ್ ಆಗ್ತಾನೆ, ಎಮ್ ಎಲ್ ಎ ಆಗ್ತಾನೆ? ಪ್ರಜಾಪ್ರಭುತ್ವ ಅಲ್ಲ. ಮತ್ತೆ ಬಹುಜನರ ಒಬ್ಬ ನಾಯಕ ಅಂದ್ರೆ ದರ್ಶನ್ ಅವರು ಒಬ್ಬ ಅದೇ ತಾನೇ ಇರೋದು? ಇಡೀ ಸೌತ್ ಇಂಡಿಯಾದಲ್ಲಿ ಸರ್, ನಮಗ್ ಗೊತ್ತಿದೆ, ನಾನು ನಮಗೆ ಸರ್ವೇ ನಾವು ನೋಡಿದಂಗೆ ಇಡೀ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಅಂದ್ರೆ ಪ್ರಾಮಾಣಿಕ ಫಾಲೋವರ್ಸ್ ಇರೋದು ದರ್ಶನ್ ಅವ್ರಿಗೆ. ಇಂಥ ಸಮಯದಲ್ಲೂ ಕೂಡ ಒಬ್ಬ ಫ್ಯಾನ್ ಕೂಡ ಅವರನ್ನ ಬಿಟ್ಕೊಳಕ್ ಹೋಗಿಲ್ಲ. ಹಾಗಂತ ಅವ್ರು ಮಾಡಿದ್ದ ಕೃತ್ಯನ ಅವರು ಸಮರ್ಥಿಸಿಕೊಂಡಿಲ್ಲ, ಬಟ್ ಅವರನ್ನ ಬಿಟ್ಕೊಟ್ಟಿಲ್ಲ. ಯಾರೋ ಕೆಲವರು ಬೇಕಂತ ಅವರು ರೇಣುಕಾ ಸ್ವಾಮಿ ಅವ್ರು ಬೈಬೋದೇನೋ ಮಾಡ್ಬಿಟ್ಟ, ನಿಜವಾದ ದರ್ಶನ್ ಅಭಿಮಾನಿಗಳು ಒಳ್ಳೇದು ಬಯಸುವಂತವ್ರು, ಒಳ್ಳೇದು ಬಯಸ ದರ್ಶನ್ ಶ್ರೇಯಸ್ ಬಯಸೋರು, ಅವ್ರ ಅಭಿಮಾನ ಯಾವತ್ತು ಕೂಡ ಕೆಟ್ಟ ಕೆಲಸಕ್ಕೆ ಇದು ಮಾಡಕ್ ಹೋಗಿಲ್ಲ. ಎಲ್ಲರೂ ಸ್ಟ್ರೈಕ್ ಅನ್ನು ಮಾಡಿದ್ರ ಪಾಪ, ಎಷ್ಟು ಜನ ಮಾಡಿದ್ರೆ ಹತ್ರ ಆಗಿದ್ರೆ ಏನು ಏನಾಗ್ಬೇಕಾಗಿ ಸರ್? ಖಂಡಿತ ಖಂಡಿತ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಒಟ್ಟಿಗೆ ಬೀದಿಗೆ ಬಂದ್ಬಿಟ್ಟು. ಇಲ್ಲ, ಬಹುಶಃ ದರ್ಶನ್ ಅವ್ರು ಅರೆಸ್ಟ್ ಮಾಡಿದ ಸುದ್ದಿ ಅವ್ರ ಫಾಲೋವರ್ಸ್ ಅಂಧ ಫಾಲೋವರ್, ಇವ್ರು ಕೆಲವೇ ಅಂಧ ಭಕ್ತರು ಅಂಧ ಭಕ್ತರು ಅಂಧ ಫಾಲೋವರ್ಸು ಅಂತ ಆತರ ಅಂಧ ಫಾಲೋವರ್ಸ್ ಆಗಿದ್ದಿದ್ರೆ ದರ್ಶನ್ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲ್ ಕರ್ಕೊಂಡು ಹೋಗ್ಬೇಕಾಗಿದೆ, ಒಂದು ವಾರ ಆಗಬೇಕಾಗಿತ್ತು. ಅಷ್ಟು ಟ್ರಾಫಿಕ್ ಜಾಮ್ ಮಾಡಿರೋರು, ಎಲ್ಲರೂ ಆಚೆ ಬಂದಿದ್ರೆ ಒಂದು ಎಷ್ಟೇ ಪೊಲೀಸ್ ಫೋರ್ಸ್ ಇದ್ರು ಒಂದು ವಾರ ಬೇಕಿತ್ತು ಅವ್ರನ್ನ ಜೈಲಿಂದ ಜೈಲಿಗೆ ಕರ್ಕೊಂಡು ಹೋಗಿ, ಒಂದು ವಾರ ಬೇಕಿತ್ತು. ಬಟ್ ಆತರ ಮಾಡಲಿಲ್ಲ ಜನ, ಆತರ ಫಾಲೋವರ್ಸ್ ಮಾಡಲಿಲ್ಲ ಅವರು. ಅವ್ರ ಮೇಲೆ ಅಭಿಮಾನ ಇದೆ, ಅದು ಅದು ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಇತ್ತು ದರ್ಶನ್ ಅವ್ರಿಗೆ. ಆತರ ಮಾಡಿ ದರ್ಶನ್ ಅವ್ರಿಗೆ ಕಾನೂನು ಪ್ರಕಾರ ತೊಂದರೆ ಆಗ್ತಾ ಇತ್ತು, ಅದನ್ನ ಮನಗಂಡ್ರು, ಅದನ್ನ ಅರ್ಥ ಮಾಡ್ಕೊಂಡ್ರು. ನಮ್ಮ ಬಾಸ್ಗೆ ಆತ ತೊಂದರೆ ಆಗ್ಬಾರ್ದು, ನಾವೇನೇ ಒಂದು ಮೂ ತಗೊಂಡ್ರು ಬಾಸ್ಗೆ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಶಾಂತವಾಗಿದ್ದಾರೆ. ಅದು ಒಂದು ಒಳ್ಳೆ ಅಭಿಮಾನ ಅಲ್ವಾ? ಅದು ಅದನ್ನ ತೋರಿಸಿ ನೀವು. ಈಗ ಯಾರೋ ಒಬ್ರು ಕಾರ್ಪೊರೇಟರ್ ಅರೆಸ್ಟ್ ಮಾಡಿದ್ರೆ ರೋಡ್ ರಸ್ತೆ ತಡೆ ಮಾಡ್ತಾರೆ, ಹೌದು ಖಂಡಿತ, ಹೌದಲ್ವಾ? ಮತ್ತೆ ಯಾರೋ ಒಬ್ರು ಮಾಡಿದ್ರೆ ಆತರ ಯಾಕೆ ಮಾಡಿಲ್ಲ ಅಂದ್ರೆ, ನಮ್ಮ ದರ್ಶನ ಅಭಿಮಾನಿಗಳಿಗೆ ಒಂದು ಬದ್ಧತೆ ಇದೆ, ಅವ್ರಿಗೆ ಪ್ರೌಢಿಮೆ ಇದೆ, ಕಮಿಟ್ಮೆಂಟ್ ಇದೆ. ಹಾಗಾಗಿ ಅವರು ದರ್ಶನ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು, ಕಾನೂನು ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋಕೊಂಡು ಸುಮ್ಮನೆ ಆರಾಮಾಗಿದ್ದಾರೆ. ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ, ಕಾನೂನು ಪ್ರಕಾರ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾ ಇದ್ದಾರೆ. ದರ್ಶನ ಅಭಿಮಾನಿಗಳ ಬಗ್ಗೆ ಮಾತಾಡೋದಾದ್ರೆ ಮುಗ್ಧರು ಇದ್ದಾರೆ, ಅವ್ರಿಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮುಗ್ಧರು ಇದ್ದಾರೆ, ಅಷ್ಟೇ ನೀವು ಹೇಳ್ದಂಗೆ ಪ್ರಬುದ್ಧರು ಸಹ ಇದ್ದಾರೆ, ಎಲ್ಲ ಥರ ಫ್ಯಾನ್ಸು ಇದ್ದಾರೆ. ಸೊ ನಾವು ಹಂಗಂದ ತಕ್ಷಣವೇ ಅವರು ದಡ್ರು ಅಥವಾ ಅನ್ಎಜುಕೇಟೆಡ್ಸು ಅದೊಂದು ಪದಗಳು ಬಳಸ್ತಾರೆ, ಅನ್ಎಜುಕೇಟೆಡ್ಸ್ ಅವರು, ಎಜುಕೇಷನ್ ಇಲ್ಲದೆ ಇರೋರು ಹಿಂಗೆ ಮಾತಾಡೋದು ಈ ಥರ ಎಲ್ಲ ಬಳಸ್ತಾರೆ. ಸೊ ಬಟ್ ನನ್ನ ಅಭಿಮಾನಿಗಳ ಅಭಿಮಾನಿ ಸಂಪಾದನೆ ಮಾಡೋದು ಅಷ್ಟು ಈಸಿ ಅಲ್ಲ ಸರ್, ಏನಂತೀರ? ಯಾಕಂದ್ರೆ ಸಂಪಾದನೆ ಮಾಡಿ ತೋರಿಸ್ತೀನಿ ನೋಡೋಣ. ಸರ್ ಇದನ್ನು ನೋಡಿ ಸರ್, ಮಾನವೀಯತೆ ಗುಣನ ಬೆಳೆಸ್ಕೊಳ್ಳೋದಕ್ಕೆ, ಮಾನವೀಯತೆ ಧರ್ಮವನ್ನು ಬೆಳೆಸ್ಕೊಳ್ಳೋದಕ್ಕೆ ಅದು ಎಜುಕೇಷನ್ ಬೇಕಾಗಿಲ್ಲ. ನೀವು ಸರ್ವೆ ನೋಡಿ, ಎಜುಕೇಟೆಡ್ಸೇ ಜಾಸ್ತಿ ಕ್ರಿಮಿನಲ್ಸ್ ಇರೋದು, ಅನ್ಎಜುಕೇಟೆಡ್ಸ್ ಯಾರು ಜಾಸ್ತಿ ಕ್ರಿಮಿನಲ್ಸ್ ಇಲ್ಲ, ಒಪ್ಕೋತೀರಾ? ಖಂಡಿತ. ಸರ್, ಒಬ್ಬ ಅನ್ಎಜುಕೇಟೆಡ್ ಏನಾದರೂ ತಪ್ಪು ಮಾಡಿ ಅವತ್ತಿನ ಹೊಟ್ಟೆ ಪಾಡಿಗಾಗಿ ಮಾಡ್ತಾನೆ ಸರ್ ಅವನು, ಅದು ಎಜುಕೇಟೆಡ್ ಬ್ರೂಟ್ಸ್ ಇದಾರಲ್ಲ ಅವ್ರಿಗಲ್ಲ, ಅವ್ರು 10 ತಲೆಮಾರು ತಿನ್ನುವಷ್ಟು ಕ್ರೈಮ್ ಮಾಡಿರ್ತಾರೆ ಅವರು. ಇವಾಗ ಯಾರು ಒಳ್ಳೆಯವರು, ಯಾರು ಎಜುಕೇಟೆಡ್ ಫ್ರೆಂಡ್ ನೋಡೋಣ? ಆ ಥರ ಪ್ರಕರಣ ನೋಡಿದ್ದೀನಿ. ಮತ್ತೆ ಒಬ್ಬ ಓದಿಲ್ಲ ಒಬ್ಬ ಅಂದ್ರೆ ಅವ್ನು ಅನ್ಎಜುಕೇಟೆಡ್ ಅಲ್ಲ, ಈಸ್ ಮೋಸ್ಟ್ ಎಜುಕೇಟೆಡ್ ದನ್ ನನಗೆ ಎಜುಕೇಟೆಡ್.
ಅವ್ನಿಗೆ ಗೊತ್ತು, ಪ್ರಪಂಚ ಜ್ಞಾನ ಗೊತ್ತು, ಯಾವ ರೀತಿ ವರ್ತಿಸ್ಬೇಕಂತ ಗೊತ್ತು. ಇವರೇ ಹೇಳ್ತಾರೆ ಅನ್ಎಜುಕೇಟೆಡ್ ಅಂತ. ಅನ್ಎಜುಕೇಟೆಡ್ ಆಗಿದ್ರೆ ಇವತ್ತು ಅಷ್ಟು ಈಸಿಯಾಗಿ ಅವ್ರನ್ನ ಜೈಲಿಗೆ ಕರ್ಕೊಂಡ್ಬಂದು ಕೋರ್ಟಿಗೆ ಕರ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗಕ್ಕಾಗದ? ರುಚಿಗೆದ್ದಿದ್ರೆ ಏನು ಮಾಡ್ತಾ ಇದ್ರಿ? ಅವಾಗ ಎಜುಕೇಟೆಡ್ಸ್ ಅವರು, ಅವರಿಗೆ ಸಾಮಾಜಿಕ ಪ್ರಜ್ಞೆ ಇದೆ, ನಮ್ಮ ನೆಲದ ಕಾನೂನಿನಲ್ಲಿ ಗೌರವ ಇದೆ, ಹಾಗಾಗಿ ಅವ್ರು ಯಾರು ಇದು ತಪ್ಪು ಸ್ಟೆಪ್ಸ್ ತೊಗೊಳಕ್ಕೆ ಹೋಗಿಲ್ಲ. ಕಾನೂನಿಗೆ ಗೌರವ ಕೊಡ್ತಾ ಇದ್ದಾರೆ, ದರ್ಶನಕ್ಕೆ ಗೌರವ ಕೊಡ್ತಾ ಇದ್ದಾರೆ, ಹಾಗಾಗಿ ಶಾಂತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಒಂದು ನ್ಯಾಯದ ಮೇಲೆ ಒಂದು ಅಭಿಮಾನ ಇದೆ, ಗೌರವ ಇದೆ, ಖಂಡಿತ ಅದಕ್ಕೆ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ. ಓಕೆ ಸರ್, ಕೊನೆಯದಾಗಿ ದರ್ಶನ್ ಅಭಿಮಾನಿಗಳಾಗ್ಬೋದು ಅಥವಾ ದರ್ಶನ್ ವಿರೋಧಿಗಳಿಗಾಗ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ಯಾವುದರಲ್ಲಿ ಅಂದ್ರೆ ಓವರಾಲ್ ಈ ಪ್ರಕರಣದ ಬಗ್ಗೆ ಆಗ್ಬೋದು ಸರ್? ಈಗಾಗಲೇ ದರ್ಶನರ ಅಭಿಮಾನಿಗಳಿಗೆ ನಾವೇನು ಸಜೆಷನ್ ಕೊಡೋ ಥರ ಇಲ್ಲ. ಈಗಾಗಲೇ ಅವರ ಒಂದು ಪ್ರತಿಮೆಯ ಒಂದು ಪ್ರೌಢಿಮೆಯನ್ನು, ಪ್ರಬುದ್ಧತೆಯನ್ನು ಮತ್ತು ದರ್ಶನ ಅಭಿಮಾನವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಬಹಳ ಪ್ರಬುದ್ಧತೆಯಿಂದ ಅವರ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಖಂಡಿತ ಅದನ್ನು ತೋರ್ಪಡಿಸಿದ್ದಾರೆ. ಯಾಕಂದರೆ ಒಬ್ಬ ಕೋಟ್ಯಾಂತರ ಅಭಿಮಾನಿ ಇರೋ ಒಬ್ಬ ಮೇಲ್ನೋಟಿಗೆ ಥರ ಆದಾಗ ಬೇರೆ ಯಾವ ಥರ ಸ್ಟೆಪ್ ಬೇಕಾದ್ರೂ ಆಗ್ತಾ ಇತ್ತು. ಅದು ಅಭಿಮಾನಿಗಳು ಅದು ಎಲ್ಲೂ ಎಕ್ಸ್ಪ್ಲೋರ್ಡ್ ಆಗಿಲ್ಲ. ಅಭಿಮಾನವನ್ನು ಅದುಮಿಟ್ಕೊಂಡಿದ್ದಾರೆ. ಅದು ನ್ಯಾಯದ ಮೇಲೆ ಅವರು ಗೌರವ ಇಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸರ್. ಇದು ಈ ಲಂಕೇಶ್ ತಾರಕೇಶ್ವರಲ್ಲಿ ದರ್ಶನ್ ಅವ್ರದ್ದು ರಾವಣ ಪಾತ್ರ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಒಂದು ಪ್ರಶ್ನೆ. ಅವ್ರು ಮಾಡ್ತಿದ್ದಾರೆ ನೀವು ಅದಲ್ಲ ಪೋಸ್ಟರ್ ಅದ್ರ ಇಲ್ಲ ಅದು ಮತ್ತೆ ಈ ಪೋಸ್ಟರ್ ಅವ್ರು ಪ್ರೇರಣೆ ಅಲ್ಲಲ್ಲ ಅಂದ್ರೆ ಆ ಥರ ಮಾಡ್ತಾ ಇದ್ದಾರಲ್ಲ ಅವರು.